ಮಾರ್ಪಳ್ಳಿ ಆರ್ ಮಂಜುನಾಥ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಿಮಗೆ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ತಾಯಿ ದುರ್ಗಾದೇವಿಯ ದೇವಾಲಯವನ್ನು ದರ್ಶನ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ದೇನೆ ಅದು ಎಲ್ಲಿ ಅಂತಂದರೆ ಧಾರವಾಡದ ಹೃದಯ ಸ್ಥಳವಾದಂತಹ ಕೋಟೆ ಭಾಗ ಇದೆಯಲ್ಲ ಅಲ್ಲಿರುವಂತಹ ದುರ್ಗಾದೇವಿಯ ದೇವಸ್ಥಾನ ನಿಮಗೆ ನಾನು ಈಗ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನಾನು ಪ್ರಾತಃ ಕಾಲ ಈ ದೇವಾಲಯಕ್ಕೆ ಬಂದಿದ್ದೇನೆ ಹಾಗಾಗಿ ಹೆಚ್ಚಿನ ಭಕ್ತಾದಿಗಳು ಈಗ ಬಂದಿಲ್ಲ ಆದರೆ ಈ ದೇವಾಲಯ ಇದೆಯಲ್ಲ ಈ ದೇವಾಲಯಕ್ಕೆ ಐತಿಹಾಸಿಕ ಮತ್ತು ಪುರಾಣದ ಹಿನ್ನೆಲೆ ಇದೆ ಅಷ್ಟೇ ಅಲ್ಲ ಕಾರಣಿಕವಾದಂತಹ ವಿಶೇಷತೆ ಇಲ್ಲಿದೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ದೇವ ಈ ದೇವಿಯ ವಿಗ್ರಹವನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾನೆ ಈ ದೇವಿ ನಿಂತಿರುವ ಭಂಗಿಯಲ್ಲಿದ್ದಾಳೆ ನಾಲ್ಕು ಕೈಗಳು ಅದರಲ್ಲಿ ಬಲಗೈಯಲ್ಲಿ ತ್ರಿಶೂಲ ಅದರ ಕೆಳಗೆ ಮತ್ತೊಂದರ ಬಲಗೈಯಲ್ಲಿ ಚಾಕು ಇದೆ ಎಡಗೈಯಲ್ಲಿ ಮೇಲ್ಗಡೆ ಕೈಯಲ್ಲಿ ಶಂಕ ಇದೆ ಹಾಗೆ ಕೆಳಗಿನ ಕೈಯಲ್ಲಿ ಕಟಾರಿ ಹಿಡ್ಕೊಂಡಿದ್ದಾಳೆ ಸ್ನೇಹಿತರೆ ಇಲ್ಲಿ ನಿಮಗೆ ತೋರಿಸ್ತಾ ಇರುವಂತಹ ಈ ದೇವಿ ಚಾಲುಕ್ಯರ ಕಾಲದ್ದು ಅಂದರೆ ಬಾದಾಮಿಯನ್ನು ಆಳ್ತಾ ಇದ್ದಂತಹ ಚಾಲುಕ್ಯರು ಅವರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ದೇವಿಯ ವಿಶೇಷತೆ ಬಹಳ ಇದೆ ನೋಡೋದಕ್ಕೆ ದೇವಿ ಎಷ್ಟು ಸರಳವಾಗಿದ್ದೂ ನೋಡಿ ನಾನು ಹೇಳಿರುವಂಥ ಆಯುಧಗಳು ಬೇರೆ ಕಡೆಗಿಂತ ಇಲ್ಲಿ ವಿಭಿನ್ನವಾಗಿ ಇದೆ ನೋಡಿ ದುರ್ಗಾದೇವಿ ಅಂದಾಗಲೇ ತಮ್ಮೆಲ್ರಿಗೂ ಅರ್ಥವಾಗತ್ತೆ ನಾವು ಈ ನವರಾತ್ರಿಯ ವಿಶೇಷತೆಯನ್ನು ಹೇಳಬೇಕಾದ್ರೆ ದುರ್ಗಾಷ್ಟಮಿ ದಿವಸ ಬರುತ್ತೆ ನೋಡಿ ಅವತ್ತು ಆಯುಧಗಳನ್ನು ನಾವು ಪೂಜೆ ಮಾಡ್ತೇವೆ ಅಂದರೆ ಆಯುಧಗಳು ಕತ್ತಿ ಆಗಿರ್ಬೋದು ಗುರಾಣಿ ಆಗಿರಬಹುದು ಯಂತ್ರಗಳಾಗಿರಬಹುದು ಅಂದರೆ ಈ ಜಗನ್ಮಾತೆ ಇದ್ದಾಳಲ್ಲ ಇವಳು ರಾಕ್ಷಸರ ಸಂಹಾರ ಮಾಡುವಂಥವಳು ಶಕ್ತಿ ದೇವತೆ ಇದನ್ನೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ ಸರ್ವ ಸರ್ವಸ್ವರೂಪೆ ಸರ್ವೇಷೆ ಸರ್ವಶಕ್ತಿ ಸಮನ್ವಿತೆ ಭಯಾಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂದರೆ ಈ ತಾಯಿಯ ವಿಶೇಷ ಏನೆಂದರೆ ಇವಳು ದಕ್ಷಿಣಾಭಿಮುಖವಾಗಿ ನೆಲೆಸಿದಾಳೆ ಸಾಮಾನ್ಯವಾಗಿ ಜಗನ್ಮಾತೆ ಈ ಪೂರ್ವ ಅಥವಾ ಪಶ್ಚಿಮ ಕೆಲವು ಕಡೆ ಉತ್ತರ ದಕ್ಷಿಣಾಭಿಮುಖವಾಗಿ ಇರುವಂತಹ ದೇವಾಲಯಗಳು ಬಹಳ ಕಡಿಮೆ ಅದರಲ್ಲೂ ಈ ಶಕ್ತಿ ದೇವತೆಯರು ದಕ್ಷಿಣಾಭಿಮುಖವಾಗಿದ್ದರೆ ಅದನ್ನು ನಾವು ಪವರ್ಫುಲ್ ಶಕ್ತಿ ದೇವತೆ ಅಂತ ಹೇಳ್ತೇವೆ ಆದ್ದರಿಂದಲೇ ಇಲ್ಲಿ ಶಕ್ತಿಶಾಲಿ ಹಾಗೂ ಜಾಗೃತ ಕಾರಣಿಕ ದೇವಿಯಾಗಿದ್ದಾಳೆ ನೀವು ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ನೋಡಿ ಈ ದೇವಾಲಯದ ಕಟ್ಟಡ ಶಿಲ್ಪಕಲೆಯಿಂದ ದೂರ ಇದೆ ಈ ತಾಯಿಯ ಮಹಿಮೆ ಮಾತ್ರ ಅಪಾರವಾಗಿದೆ ನಿಮಗೆ ತೋರಿಸ್ತಾ ಇದ್ದೇನೆ ದೇವಾಲಯದ ನೋಡಿ ಎದುರುಗಡೆಯಲ್ಲಿ ಆ ದೀಪ ಹಚ್ಚಿರುವಂಥದ್ದು ಅದರಲ್ಲೂ ಲಿಂಬೆಹಣ್ಣಿನ ದೀಪ ಹಚ್ಚಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಈ ಲಿಂಬೆಹಣ್ಣಿಗೂ ಒಂದು ವಿಶೇಷ ಇದೆ ಈ ದುರ್ಗಾದೇವಿ ಇದಾಳಲ್ಲ ಇವಳು ದುರ್ಗಾವತಾರದಲ್ಲಿ ಏನು ಮಾಡ್ತಾಳೆ ದುರ್ಗಾಸುರನನ್ನು ಸಂಹಾರ ಮಾಡ್ತಾಳೆ ಜೊತೆಗೆ ಲಿಂಬಾಸುರ ಅಂತ ಹೇಳಿ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ಆದ್ದರಿಂದನೇ ಹಣ್ಣನ್ನು ಕೊಯ್ದು ಅದರಲ್ಲಿ ದೀಪವನ್ನು ಹಚ್ಚುವಂಥದ್ದು ದೇವಿಗೆ ಅತ್ಯಂತ ಪ್ರಿಯವಾದದ್ದು ಅನ್ನುವಂತಹ ಮಾತು ಇದೆ ಸ್ನೇಹಿತರೆ ನೋಡಿ ಇಲ್ಲಿಯ ದೇವಸ್ಥಾನದ ಮುಂದಗಡೆ ಕಾಣಿಸ್ತಾ ಇರುವಂತಹ ಅರಳಿ ವೃಕ್ಷಗಳು ಹೇಗಿದೆ ನೋಡಿ ಈ ಅರಳಿ ವೃಕ್ಷಕ್ಕೂ ಸಹ ತನ್ನದೇ ಆದಂತಹ ವಿಶೇಷ ಇದೆ ಸ್ನೇಹಿತರೆ ಈ ಕಾರಣಿಕ ದುರ್ಗಾದೇವಿಗೆ ಯಾವುದೇ ಹರಿಕೆ ಹೊತ್ಕೊಂಡ್ರೂ ಈ ತಾಯಿ ಕರುಣಾಮೂರ್ತಿಯಾಗಿ ವಾತ್ಸಲ್ಯಮಯಿಯಾಗಿ ಅವರುಗಳ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅನ್ನುವಂಥದ್ದು ಈ ಧಾರವಾಡದ ಮಂದಿಗೆ ಇರುವಂತಹ ನಂಬಿಕೆ ಈ ತಾಯಿಗೆ ನಿಂಬೆಹಣ್ಣಿನ ಆರತಿ ಎಷ್ಟು ಇಷ್ಟವೋ ಅಷ್ಟೇ ಉಡಿ ತುಂಬುವಂಥ ಸೇವೆ ಸಹ ಇಲ್ಲಿ ಮುಖ್ಯ ಅನಿಸಿದೆ ಸಾಮಾನ್ಯವಾಗಿ ಶುಕ್ರವಾರದಂದು ಸೀರೆಯನ್ನು ತಾಯಿಗೆ ಒಪ್ಪಿಸುವಂಥ ಸೇವೆ ಇಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ಇದಲ್ಲದೆ ಈಗ ಕೆಲವೊಮ್ಮೆ ಈಗ ನಾವು ಲಿಂಬೆ ಹಣ್ಣಿನ ಪೂಜೆ ಮಾಡ್ತಾ ಇಲ್ಲ ಅಥವಾ ಸೀರೆಯ ಸೇವೆಯನ್ನು ನಾವು ಮಾಡ್ತಾ ಇಲ್ಲ ಅಂತಂದ್ರೂ ಇನ್ನೊಂದಿದೆ ನೋಡಿ ಊದುಬತ್ತಿ ಹಚ್ಚಿ ತೆಂಗಿನಕಾಯಿ ಹೂಮಾಲೆ ಅರ್ಪಿಸಿ ಇಲ್ಲಿ ಭಕ್ತರು ಮಾಡುವಂಥ ಸೇವೆಯನ್ನು ಜಗನ್ಮಾತೆಯಾದಂಥ ಈ ದೇವಿ ಪ್ರೀತಿಯಿಂದ ಸ್ವೀಕರಿಸ್ತಾಳೆ ಅನ್ನುವಂಥ ನಂಬಿಕೆ ಇದೆ ಈ ದುರ್ಗಾದೇವಿಯ ದೇವಾಲಯದಲ್ಲಿ ನವಗ್ರಹಗಳ ಗುಡಿಯನ್ನು ನಿಮಗೆ ತೋರಿಸಿದ್ದೆ ನೋಡಿ ಈಗ ಗೋಪುರವನ್ನು ಸಹ ತೋರಿಸ್ತಾ ಇದ್ದೇನೆ ಈ ನವಗ್ರಹಗಳು ಅಷ್ಟೇ ಈ ನವಗ್ರಹಗಳಿಗೆ ಜಗನ್ಮಾತೆಯಾದಂಥ ದುರ್ಗಾದೇವಿಯ ನಾಯಕಿ ಆಕೆಯ ಅನುಗ್ರಹ ಇದ್ದರೆ ನವಗ್ರಹಗಳ ದೋಷ ಅನ್ನೋದೇ ಬರೋದಿಲ್ಲ ಈ ದೇವಿಯ ದೇವಸ್ಥಾನ ನಿಮಗೆ ನಿಮಗೊಂದು ಗೋಲಾಕಾರ ಕಾಣಿಸ್ತು ನೋಡಿ ಇದು ಜಗನ್ಮಾತೆಯ ಶಕ್ತಿ ಮತ್ತು ಜಾಗೃತ ಸ್ಥಾನ ಅನ್ನೋದಕ್ಕೆ ಇದು ವಿಶೇಷತೆಯನ್ನು ಕೊಡುತ್ತೆ ನವರಾತ್ರಿಯಲ್ಲಿ ಅಮಾವಾಸ್ಯ ಒಂದು ಈ ದೀಪವನ್ನು ಹಚ್ಚಿಬಿಟ್ಟು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುವಂಥದ್ದು ಇಲ್ಲಿದೆ ಅದಕ್ಕೂ ಸಹ ಈ ದೀಪ ಹಚ್ಚುತ್ತಾರಲ್ಲ ಅದಕ್ಕೊಂದು ಮಂತ್ರ ಇದೆ ನೋಡಿ ಭೋ ದೀಪೋ ದೇವಿ ರೂಪಸ್ವಾಮು ಕರ್ಮ ಸಾಕ್ಷಿ ಹ್ಯಾ ವಿಘ್ನ ಕುರುತು ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವ ಸುಸ್ಥಿರೋಭವಾನ್ ಆದ್ದರಿಂದ ತಾಯಿಯ ಮುಂದೆ ದೀಪವನ್ನು ಹಚ್ಚುವಂಥದ್ದು ಬಹಳ ವಿಶೇಷ ಅನ್ನುವಂಥದ್ದು ಸ್ನೇಹಿತರೆ ಈ ದೇವಾಲಯದ ವಾತಾವರಣ ಇದೆಯಲ್ಲ ಪ್ರಶಾಂತತೆ ಬಹಳ ಹೆಸರು ಭಕ್ತರು ಬಂದರು ಆಗ ಒಂದು ರೀತಿಯ ಜಾತ್ರೆಯ ಉತ್ಸವ ಇಲ್ಲಿ ವಿಶೇಷವಾದಂತಹ ಜನ ಸಮೂಹವೇ ತುಂಬಿರುತ್ತೆ ನಾವು ಪ್ರಾತಃ ಕಾಲ ಬಂದಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಬಹಳ ನಮಗೆ ನಿಶಬ್ದತೆ ಇತ್ತು ಅಂದರೆ ಪ್ರಾತಃ ಕಾಲ ನೀವು ಎಷ್ಟೇ ಹೊತ್ತಿಗೆ ಬಂದರೂ ಇಲ್ಲಿ ನಿಶಬ್ಧತೆಯ ವಾತಾವರಣ ಇರುತ್ತೆ ಇಲ್ಲಿ ಗಣಪತಿ ದೇವರು ಕಾಣಿಸ್ತಾರೆ ನಾಗದೇವರು ಇದ್ದಾರೆ ಹನುಮಂತನ ವಿಗ್ರಹ ಇದೆ ಹೀಗಾಗಿ ಇಲ್ಲಿ ಎಲ್ಲ ಪರಿವಾರ ದೇವತೆಗಳು ಸಹ ಇದ್ದಾರೆ ನೋಡಿ ಇನ್ನು ಈ ಕಾರ ಹುಣ್ಣಿಮೆ ಅಂತ ಹೇಳ್ತಾರಲ್ಲ ಅವತ್ತು ಮಹಿಳೆಯರು ಇಲ್ಲಿರುವಂಥ ಅರಳಿ ವೃಕ್ಷ ನಿಮಗೆ ತೋರಿಸ್ತಲ್ಲ ಅಲ್ಲಿ ದಾರ ಕಟ್ಟುವಂಥದ್ದು ಕುಂಕುಮ ಬಂಗಾರ ಹಾಲಿನ ಅಭಿಷೇಕ ಮಾಡೋದು ಮನೋಮೋಹಕವಾದಂತಹ ನಿಮಗೆ ಇಲ್ಲಿ ದೃಶ್ಯ ಕಾಣಿಸುತ್ತೆ ಅಂತ ಟೈಮಲ್ಲಿ ಸ್ನೇಹಿತರೆ ಈ ದುರ್ಗಾದೇವಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಜನ ಜಾತ್ರೆಯಂತೆ ಬರ್ತಾರೆ ನಿಂಬೆಹಣ್ಣಿನ ಆರತಿ ಇದೆಯಲ್ಲ ನಾನು ಮೊದಲೇ ಹೇಳಿದ ಹಾಗೆ ಅತ್ಯಂತ ಭಕ್ತಿಯುತವಾದಂಥ ಪೂಜೆ ತಾಯಿಗೆ ಈ ತಾಯಿಂದ್ರಗಳು ಮಹಿಳೆಯರುಗಳು ಈ ನಿಂಬೆಹಣ್ಣಿನ ಆರತಿಯನ್ನು ಬೆಸ ಸಂಖ್ಯೆಯಲ್ಲಿ ಬೆಳಗುವಂಥ ಅಪರೂಪವಾದಂಥ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಇಲ್ಲಿ ನೋಡುವಷ್ಟು ಸರಳವಾಗಿ ಈ ದೇವಿಯಲ್ಲ ಅಂದರೆ ಈ ಪವರ್ಫುಲ್ ಶಕ್ತಿ ಈ ದುರ್ಗಾ ದೇವಿಯನ್ನು ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರ್ತಾ ಇದ್ದಾರೆ ಈ ಧಾರವಾಡದ ಮಂದಿಗೆ ಮಾತ್ರ ಅಲ್ಲ ಹೊರ ರಾಜ್ಯಗಳಾದಂಥ ಗೋವಾ ಮಹಾರಾಷ್ಟ್ರ ಹೀಗೆ ಅನೇಕ ಕಡೆಯಿಂದ ಅನೇಕ ರಾಜ್ಯಗಳಿಂದ ಈ ದೇವಿಯ ದರ್ಶನವನ್ನು ಮಾಡೋದಕ್ಕೆ ಬರ್ತಾರೆ ಹೀಗಾಗಿ ಇಲ್ಲಿ ಏನಾಗಿದೆ ಅಂದರೆ ಈ ತಾಯಿಯನ್ನು ನಂಬ್ಕೊಂಡ್ರೆ ಇಲ್ಲಿ ಬಂದು ತಾವು ಹರಕೆಯನ್ನು ಹೊತ್ಕೊಂಡ್ರೆ ಅದು ಈಡೇರಿಯೇ ಈಡೇರುತ್ತೆ ಅನ್ನುವಂತಹ ನಂಬಿಕೆ ಈ ಧಾರವಾಡದ ಇವರಿಗಿದೆ ಇದೇ ಗೋಲಾಕಾರ ಸ್ನೇಹಿತರೆ ಇಲ್ಲಿ ತಾವು ಬರೋದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವಂತಹ ವಾತಾವರಣ ಇರೋದರಿಂದಲೇ ಈ ದೇವಿಯ ಜಾಗ ಇದೆಯಲ್ಲ ಇದು ಜಾಗೃತ ಸ್ಥಾನ ಆಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಇಲ್ಲಿಗೆ ಬರೋದರಿಂದ ಅಷ್ಟೇ ಅಲ್ಲ ಈ ಧಾರವಾಡದ ಗ್ರಾಮದೇವತೆಯೇ ಈ ದುರ್ಗಾ ದೇವಿಯಾಗಿದ್ದಾಳೆ ಇಂತಹ ದೇವಿಯನ್ನು ದರ್ಶನ ಮಾಡಿ ಈ ದೇವಾಲಯದ ಬಗ್ಗೆ ನಿಮಗೆ ಈ ನವರಾತ್ರಿಯಲ್ಲಿ ವಿಶೇಷವಾದಂತಹ ಒಂದು ವಿಡಿಯೋವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಸಂಗಡಿಗರು ಇಲ್ಲಿಗೆ ಬಂದಿದ್ದೇವೆ ತಮಗೆ ಎಲ್ಲವನ್ನು ಇಲ್ಲಿ ಸಮಗ್ರವಾಗಿ ತೋರಿಸ್ತಾ ಇದ್ದೇವೆ ಇಲ್ಲಿ ಕಾಣಿಸ್ತಾ ಇರೋದೇ ನೋಡಿ ಅರಳಿ ವೃಕ್ಷ ಇಲ್ಲೇ ದಾರ ಕಟ್ಟುವಂಥದ್ದು ತಾವೆಲ್ಲರೂ ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ